दक्षिण आंध्र प्रदेश करावळिया बापट्लागे मिचांग चंडमारुत अप्पळिसिद्दु बिरुगाळि सहित भारी मळेयागुत्तिदे। पश्चिम मध्य बंगाळ कोल्लियल्लि सृष्टियागिरुव मिचांग चंडमारुत दक्षिण आंध्र प्रदेश करावळिय उद्दक्कू मत्तु अदर आचेगू तीव्र स्वरूपद बिरुगाळि अप्पळिसलिदे। ಮುಂದಿನ 2 ಗಂಟೆಗಳಲ್ಲಿ ಮಿಚಾಂಗ್ ದುರ್ಬಲವಾಗುವ ನಿರೀಕ್ಷೆ ಇದೆ ಎಂದು ಅಧಿಕಾರಿ ತಿಳಿಸಿದ್ದಾರೆ। ಮಿಚಾಂಗ್ ಚಂಡಮಾರುತ ಗಂಟೆಗೆ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತಿದ್ದು ಕ್ರಮೇಣ ಅದು ಗಂಟೆಗೆ 110 ಕಿಲೋಮೀಟರ್ ವೇಗ ಹೆಚ್ಚಿಸಿಕೊಳ್ಳಲಿದೆ ಎಂದು ಅಮರಾವತಿ ಹವಾಮಾನ ಕೇಂದ್ರ ತಿಳಿಸಿದೆ। ಕೋನಸೀಮಾ ಕಾಕಿನಾಡ ಕೃಷ್ಣಾ ಬಾಪಟ್ಲ ಮತ್ತು ಪ್ರಕಾಶಂ 7 ಜಿಲ್ಲೆಗಳಿಂದ 9454 ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ। ಮಿಚಾಂಗ್ ಚಂಡಮಾರುತ ಆಂಧ್ರ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದೆ। ಗಂಟೆಗೆ 90 ರಿಂದ 100 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುತ್ತಾ ಇದ್ದು 7 ಜಿಲ್ಲೆಗಳಿಂದ 9454 ಜನರನ್ನು ಸ್ಥಳಾಂತರ ಮಾಡಲಾಗಿದೆ। ದಕ್ಷಿಣ ಆಂಧ್ರ ಪ್ರದೇಶ ಕರಾವಳಿಯ ಬಾಪಟ್ಲಗೆ ಮಿಚಾಂಗ್ ಚಂಡಮಾರುತ ಅಪ್ಪಳಿಸಿದ್ದು ಬಿರುಗಾಳಿ ಸಹಿತ ಭಾರಿ ಮಳೆಯಾಗುತ್ತಿದೆ। ಪಶ್ಚಿಮ ಮಧ್ಯ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ಈ ಮಿಚಾಂಗ್ ಚಂಡಮಾರುತ दक्षिण आंध्र प्रदेश करावळिय उद्दक्कू मत्तु अदर आचेगू तीव्र स्वरूप बिरुगाळि अप्पळिसलिदे। इन्नु मुंदिन 2 गंटेगळल्लि मिचांग दुर्बलवागुव निरीक्षे इदे एंदु अधिकारी तिळिसिद्दारे। मिचांग चंडमारुत गंटेगे 90 रिंद 100 किलोमीटर वेगदल्लि चलिसुत्तिद्दु क्रमेण अदु गंटेगे 110 किलोमीटर वेग हेच्चिसिकोळ्ळलिदे एंदु अमरावती हवामान केंद्र तिळिसिदे। कोनसीमा काकिनाड कृष्णा बापट्ल मत्तु प्रकाशं 7 जिल्लेगळिंद ಒಟ್ಟು 9454 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ ಎಂದು ತಿಳಿದು ಬಂದಿದೆ।